ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ರೆಮಿಡಿ ಜೊತೆ ಬಂದಿದ್ದೀನಿ ಏನಂತಂದರೆ ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಕೆಮ್ಮು ಶೀತ ಇದ್ದೇ ಇರುತ್ತೆ ಆ ಕೆಮ್ಮು ಶೀತ ಕಂಟ್ರೋಲ್ ಆಗೋದೇ ಇಲ್ಲ ಒಂದು ವಾರ ಫಿಫ್ಟೀನ್ ಡೇಸ್ ಆದ್ರೂ ಕೂಡ ಕಡಿಮೆ ಆಗೋದಿಲ್ಲ ಅಂಥವ್ರಿಗೆ ಈ ಥರ ರೆಮಿಡಿ ತುಂಬಾ ಯೂಸ್ಫುಲ್ಲು ಈ ಥರ ನೀವು ಒಂದು ಸಲ ಮಾಡಿ ಕುಡೀರಿ ಎಂಥದೇ ಒಣ ಕೆಮ್ಮು ಆಗಿದ್ರೂ ಕೂಡ ಬೇಗ ರಿಲೀಫ್ ಆಗುತ್ತೆ ಈ ರೆಮಿಡಿನ ಫಾಲೋ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಬನ್ನಿ ಈ ರೆಮಿಡಿನ ಯಾವ ಥರ ತಯಾರು ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ವೀಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ನ ಆನ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ನೀರು ಬೇಕು ಅಂದರೆ ನಾನಿವಾಗ ಒಂದು ಲೋಟದಷ್ಟು ನೀರನ್ನು ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಒಂದು ಲೋಟದಷ್ಟು ನೀರನ್ನು ಮೇಲೆ ನೀರು ಸ್ವಲ್ಪ ಕುದಿ ಬರಲಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಎರಡು ಇಂಚಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ ನಾನು ಒಂದು ಲೋಟದಷ್ಟು ಕಷಾಯ ಮಾಡ್ಕೊತಾ ಇರೋದ್ರಿಂದ ಎರಡು ಇಂಚಷ್ಟು ಶುಂಠಿನ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಲವಂಗನ ಸೇರಿಸ್ತಾ ಇದ್ದೀನಿ ಲವಂಗನ ಸೇರಿಸಿದ ಮೇಲೆ ಮತ್ತೆ ಇದಕ್ಕೆ ಮೇನ್ ಬೇಕಾಗಿರೋದೇ ಇದು ದಾಲ್ಚಿನಿ ಅಂದರೆ ಚಕ್ಕೆ ಚಕ್ಕೆನ ಹಾಕಿ ಕುದಿ ಬರಲಿ ಚಕ್ಕೆನೂ ಕೂಡ ಇದಿಷ್ಟು ಕೂಡ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದರೆ ನಮಗೆ ಒಂದು ಕಷಾಯ ರೆಡಿಯಾಗುತ್ತೆ ಅಂತ ಅಂದರೆ ಕೆಮ್ಮು ಶೀತಕ್ಕೆ ಒಂದು ಕಷಾಯ ರೆಡಿಯಾಗುತ್ತೆ ನೋಡಿ ಇದು ಚೆನ್ನಾಗಿ ಕುದಿ ಬರಲಿ ಒಂದು ಫೈವ್ ಆದರೂ ಚೆನ್ನಾಗಿ ಕುದಿ ಬರಬೇಕು ಯಾಕೆ ಅಂತ ಅಂದರೆ ಅದರಲ್ಲಿರುವಂಥ ಶುಂಠಿ ಮತ್ತು ಚಕ್ಕೆ ಮತ್ತು ಲವಂಗದಲ್ಲಿರುವಂತಹ ಅಂಶ ಎಲ್ಲ ನೀರಿಗೆ ಚೆನ್ನಾಗಿ ಇಟ್ಕೊಬೇಕು ಅದಕ್ಕೋಸ್ಕರ ಒಂದು ಫೈವ್ ಮಿನಿಟ್ಸು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿ ಬಂದರೆ ನೀರು ಕೂಡ ಕಲರ್ ಟರ್ನ್ ಆಗುತ್ತೆ ಯಾಕೆಂದರೆ ಚೆಕ್ಕಲ್ಲಿರುವಂಥ ಕಲರು ನೀರಿಗೆಲ್ಲ ಬಿಟ್ಕೊಂಡು ನೋಡಿ ನೀರು ಕೂಡ ಯಾವ ಥರ ಕಾಣೋದಕ್ಕೆ ಶುರುವಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀರು ಕೂಡ ಇವಾಗ ಒಳ್ಳೆ ಟೇಸ್ಟಿಯಾಗಿರುತ್ತೆ ಕೂಡ ನೋಡಿ ಇಷ್ಟ ಆಯಿತು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಸೋಸ್ಕೊಳ್ಳೋಣ ನೋಡಿ ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ತಣ್ಣಗಾಗಿದೆ ಇವಾಗ ಇದನ್ನು ನಾನು ಇವಾಗ ಸೋಸ್ಕೊತಾ ಇದ್ದೀನಿ ಯಾಕೆಂದರೆ ಚಕ್ಕೆ ಲವಂಗ ಮತ್ತು ಶುಂಠಿ ಇರೋದ್ರಿಂದ ಹಾಗೇ ಕುಡಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಇದನ್ನು ಸೋಸ್ಕೊಳ್ಳೋಣ ಸೋಸ್ಕೊಂಡ್ಬಿಟ್ಟು ಅದರಲ್ಲಿ ಸಿಗುವಂತಹ ನೀರಿನ ಅಂಶ ಅಂದರೆ ಕಷಾಯದ ಅದನ್ನು ಮಾತ್ರ ಕುಡಿಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಟರ್ನ್ ಆಗಿದೆ ಚಕ್ಕೆ ಇದು ಕಲರ್ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಳ್ಳೆ ಕಷಾಯ ಇದು ನಮಗೆ ಎಷ್ಟೇ ಕೆಮ್ಮಿದ್ರೂ ಕೂಡ ರಿಲೀಫ್ ಮಾಡುತ್ತೆ ಇದಕ್ಕೆ ನಾನಿವಾಗ ಇನ್ನು ಎರಡು ಇಂಗ್ರೀಡಿಯೆಂಟ್ಸ್ನ ಸೇರಿಸಿದೆ ನೋಡಿ ಎಷ್ಟು ಚೆನ್ನಾಗಿ ಇವಾಗಲೇ ರೆಡಿಯಾಗಿದೆ ಇದಕ್ಕೆ ಮತ್ತೆ ನಾನು ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಹೋಳಷ್ಟು ನಿಂಬೆಣ್ಣ ರಸನ ಹಾಕೊಳ್ಳಿ ಸಾಕು ಜಾಸ್ತಿ ಏನು ಬೇಡ ಉಳುಹುಳಿಯಾಗುತ್ತಾ ಇಲ್ಲ ಅಂದರೆ ಒಂದು ಕಾಲು ಹೋಳಷ್ಟು ನಿಂಬೆಹಣ್ಣಿನ ರಸನ ಇದಕ್ಕೆ ಹಿಂಡ್ಕೊಳ್ಳೋಣ ನಿಮ್ಮೆಣ್ಣಿನ ರಸನ ಹಾಕೋದ್ರಿಂದ ನಮಗೆ ಎಷ್ಟೇ ಒಣ ಕೆಮ್ಮಾಗಿರ್ಬೋದು ಇದ್ರೂ ಕೂಡ ರಿಲೀಫ್ ಮಾಡೋದಕ್ಕೆ ಎಲ್ಪ್ ಮಾಡುತ್ತೆ ನಿಮ್ಮೆಣ್ಣು ರಸನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರಸನೂ ಕೂಡ ಈ ಲಿಕ್ವಿಡ್ ಜೊತೆ ಕಷಾಯ ಜೊತೆ ಕರಗಲಿ ನೋಡಿ ಮತ್ತೆ ನಾನು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇರಿಸ್ತಾ ಇದ್ದೀನಿ ಜೇನುತುಪ್ಪ ಜೇನುತುಪ್ಪ ಎಷ್ಟು ಒಣ ಕೆಮ್ಮಿದ್ರೂ ಕೂಡ ಗಟ್ಟಿ ಕೆಮ್ಮಿದ್ರೂ ಕೂಡ ಕರಗಿಸೋಕ್ಕೆ ಎಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರೋದರಿಂದ ಬ್ಯಾಕ್ಟೀರಿಯಾ ಜೊತೆ ಓಡಾಡೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಶುಂಠಿ ಲವಂಗ ಮತ್ತು ಚಕ್ಕೆ ಅದ್ರ ಜೊತೆಗೆ ನಿಂಬೆಹಣ್ಣಿನ ರಸ ಮತ್ತು ಜೇನುತುಪ್ಪನೂ ಸೇರಿ ತುಂಬಾ ಒಳ್ಳೆಯ ಕಷಾಯ ರೆಡಿಯಾಗಿದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ದಿನಕ್ಕೆ ಎರಡು ಸಲ ಕುಡಿತಾ ಬಂದರೆ ಎಂಥದ್ದೇ ಕೆಮ್ಮಾಗಿದ್ರು ಕೂಡ ಕಂಟ್ರೋಲ್ ಆಗುತ್ತೆ ದೊಡ್ಡವರು ಇದನ್ನು ಕುಡಿಬೋದು ಚಿಕ್ಕವರಿಗಾದರೆ ಅಂದರೆ ಒಂದು ಎರಡು ಮೂರು ವರ್ಷದ ಮೇಲಿನ ಮಕ್ಕಳಿಗೂ ಕೂಡ ಇದನ್ನು ಒಂದು ಒಂದು ಅರ್ಧ ಸ್ಪೂನಷ್ಟು ಕುಡಿಸ್ಬೋದು ಏನೂ ಆಗಲ್ಲ ಎಂಥದ್ದೇ ಆದಂಥ ಒಣ ಕೆಮ್ಮಾಗಿರ್ಬೋದು ಅಥವಾ ಗಟ್ಟಿ ಕೆಮ್ಮಾಗಿರ್ಬೋದು ಎಷ್ಟು ಒಂದು ವಾರ ಆದ್ರೂ ಹೋಗ್ತಾ ಇರಲ್ಲ ಕೆಲವೊಬ್ಬರಿಗೆ ಹದಿನೈದು ದಿನ ಆದ್ರೂ ಹೋಗ್ತಾನೆ ಇರಲ್ಲ ಅಂಥವ್ರಿಗೆ ಕೂಡ ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬಾ ಎಲ್ಪ್ ಆಗುತ್ತೆ ದಿನದಲ್ಲಿ ಎರಡು ಸಲ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಎಷ್ಟಾಗುತ್ತೋ ಅಷ್ಟು ಕುಡಿಬೋದು ಏನು ಒಂದೇ ಸಲ ಎಲ್ಲನೂ ಕುಡಿಬೇಕಂತ ಏನಿಲ್ಲ ಸ್ವಲ್ಪ ಸ್ವಲ್ಪನೇ ಕುಡಿತಾ ಬಂದರೆ ಎಂಥದ್ದೇ ಕೆಮ್ಮಾಗಿರ್ಬೋದು ಶೀತ ಇರುತ್ತೆ ಅಂಥವ್ರಿಗೆ ಈ ಥರ ಒಂದು ಕಷಾಯನ ಮಾಡಿ ಕುಡಿಸೋದ್ರಿಂದ ತುಂಬಾ ಬೇಗ ರಿಲೀಫ್ ಆಗುತ್ತೆ ಮತ್ತು ಕಟ್ಟಿದ ಮೂಗು ಕೂಡ ರಿಲೀಫ್ ಆಗುತ್ತೆ ನಮಗೆ ಉಸಿರಾಡೋದಕ್ಕೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ಮತ್ತು ಇನ್ನೊಂದು ಏನಂತ ಅಂದರೆ ವಿಳ್ಳೆದೆಲೆ ವಿಳ್ಳೆದೆಲೆ ಜೊತೆ ಓಂ ಕಾಳನ್ನು ಸೇರಿಸಿ ಮತ್ತು ಅದ್ರ ಜೊತೆ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಬಾಯಿಗೆ ಹಾಕ್ಕೊಂಡು ಒಗ್ಗಿಯೋದ್ರಿಂದ ಅದರ ರಸನ ಕುಡಿಯೋದ್ರಿಂದ ನಮಗೆ ಕೆಮ್ಮಾಗಿರ್ಬೋದು ಶೀತ ಆಗಿರ್ಬೋದು ಕಡಿಮೆ ಆಗುತ್ತೆ ಮತ್ತು ಈರುಳ್ಳಿ ಜೊತೆ ನಾವು ಸ್ವಲ್ಪ ಮೆಣಸು ಮತ್ತು ಶುಂಠಿನ ಹಾಕ್ಕೊಂಡು ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ ತುಂಬಾ ಬೇಗ ರಿಲೀಫ್ ಆಗುತ್ತೆ ನಮಗೆ ಕೆಮ್ಮು ಇದೇ ರೀತಿ ನೀರಿನಲ್ಲಿ ಶುಂಠಿ ಲವಂಗ ಮತ್ತು ತುಳಸಿ ಎಲೆ ಕಾಳು ಮೆಣಸು ಇದನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ಕೂಡ ನಮಗೆ ಕಫ ಶೀತ ಎಲ್ಲ ಕೂಡ ಕಡಿಮೆ ಆಗುತ್ತೆ ಚಳಿಗಾಲದಲ್ಲಿ ಶೀತ ಮತ್ತು ಕೆಮ್ಮು ಸಾಮಾನ್ಯವಾಗಿ ಬಂದೇ ಬರುತ್ತೆ ಎಲ್ಲರಿಗೂ ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಆಗಿದ್ದವರು ಈ ಥರ ಸಲ ಟ್ರೈ ಮಾಡಿದ್ರೆ ಮನೆ ಮದ್ದಲ್ಲೇ ನಮಗೆ ಬೇಗನೆ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ರೆಮಿಡಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ನಿಮಗೂ ಕೂಡ ಈ ಥರ ಕೆಮ್ಮು ಶೀತ ಇತ್ತು ಅಂದರೆ ಈ ಥರ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಹಾಗಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್